Hi, welcome you all to online course in spoken English. The first session of this course is Fundamentals of Spoken English, Myths and Truths. All my dear ones, before we begin the session, I would like to make a few things very clear to you. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಆನ್ಲೈನ್ ಕೋರ್ಸ್ ಇನ್ ಸ್ಪೋಕನ್ ಇಂಗ್ಲೀಷ್ ಅಂತ ಅಂದರೆ ನಮಗೆ ಇಂಗ್ಲೀಷ್ ಭಾಷೆಯನ್ನು ಮಾತನಾಡಲಿಕ್ಕೆ ಕಲಿಸುವಂಥ ಒಂದು ಕೋರ್ಸು. ಓಕೆ, ಸೊ ನಾನೀಗ ಏನು ಮಾಡ್ತೀನಿ ಅಂದರೆ ಈ ಮೊದಲ ಸೆಷನ್ ಆಗಿರೋದ್ರಿಂದ ಕೆಲವೊಂದು ಫಂಡಮೆಂಟಲ್ಸ್ ಬೇಸಿಕ್ಸ್ ಆಫ್ ಸ್ಪೋಕನ್ ಇಂಗ್ಲೀಷನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಿರೋದ್ರಿಂದ ಐ ವಿಲ್ ಬಿ ಸ್ಪೀಕಿಂಗ್ ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಓಕೆ, ಆ್ಯಸ್ ದ ಕೋರ್ಸ್ ಅಡ್ವಾನ್ಸಸ್ ಐ ವಿಲ್ ಬಿ ಸ್ಪೀಕಿಂಗ್ ಮೋರ್ ಇಂಗ್ಲೀಷ್. ಇದರ ಉದ್ದೇಶ ಇಷ್ಟೇ. ಸೊ ಇನ್ ಆರ್ಡರ್ ಟು ಮೇಕ್ ಯು ಅ ಬೆಟರ್ ಸ್ಪೀಕರ್ ಇನ್ ಇಂಗ್ಲೀಷ್ ಆ್ಯಂಡ್ ಇನ್ ಆರ್ಡರ್ ಟು ಮೇಕ್ ಯು ಸ್ಪೀಕ್ ಕಾನ್ಫಿಡೆಂಟ್ಲಿ ಇನ್ ಇಂಗ್ಲೀಷ್, ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಯು ನೀಡ್ ಟು ಲಿಸನ್ ಟು ಮೋರ್ ಇಂಗ್ಲೀಷ್ ಆ್ಯಂಡ್ ಯು ಶುಡ್ ಮೇಕ್ ಎನ್ ಅಟೆಂಪ್ಟ್ ಟು ಸ್ಪೀಕ್ ಇನ್ ಇಂಗ್ಲೀಷ್. ನಾನು ಮಾಡ್ತಿರೋಂಥ ಸಿಂಪಲ್ ಸೆಂಟೆನ್ಸಸ್ ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ಎಲ್ಲೆಲ್ಲಿ ಕಾನ್ಸೆಪ್ಟ್ಸು ಡಿಫಿಕಲ್ಟೀಸ್ ಬರ್ತವೆ ಅಲ್ಲಿ ಮತ್ತೆ ನಾನು ಕನ್ನಡಕ್ಕೆ ಸ್ವಿಚ್ ಓವರ್ ಆಗ್ತೀನಿ, ಆದಷ್ಟು ನಾನು ಇಂಗ್ಲೀಷ್ನಲ್ಲೇ ಮಾತಾಡ್ತಾ ಹೋಗ್ತೇನೆ. ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸು ಐಡಿಯಾಸ್ ಇರೋದ್ರಿಂದ ಆಗಾಗ ನಾನು ಏನು ಮಾಡ್ತೇನೆ ಅಂತಂದರೆ ಕನ್ನಡದಲ್ಲಿ ಮಾತಾಡ್ತಾ ಅದರ ಜೊತೆಗೆ ಇಂಗ್ಲೀಷಲ್ಲೂ ಕೂಡ ತುಂಬ ವಿಷಯಗಳನ್ನು ಹೇಳ್ತಾ ಹೋಗ್ತೇನೆ. ಹಾಗಾದರೆ ಈ ದರ್ ಈಸ್ ಅ ಲಾಟ್ ಆಫ್ ಡಿಸ್ಕಷನ್ ಔಟ್ ಸೈಡ್ ದ್ಯಾಟ್ ವಿ ನೀಡ್ ಟು ಲರ್ನ್ ಇಂಗ್ಲೀಷ್, ಇಂಗ್ಲೀಷ್ ಈಸ್ ದಿ ಕರೆನ್ಸಿ ಆ್ಯಂಡ್ ಇಫ್ ಯು ಲರ್ನ್ ಗುಡ್ ಇಂಗ್ಲೀಷ್ ಆ್ಯಂಡ್ ಯು ವಿಲ್ ಬಿಕಮ್ ಅ ಬೆಟರ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಯು ವಿಲ್ ಹ್ಯಾವ್ ಗ್ರೇಟರ್ ಆಪರ್ಚುನಿಟೀಸ್ ಇನ್ ಲೈಫ್. ದೀಸ್ ಆರ್ ಆಲ್ ಯುನೋ ದಿಸ್ ಫಾಲ್ಸ್ ಅಂಡ್ ಕಮ್ಸ್ ಅಂಡರ್ ದ ರಿಯಾಲಿಟಿ ಆ್ಯಂಡ್ ದಿಸ್ ಈಸ್ ದ ಟಾಕ್ ಆಫ್ ದ ಡೇ. ಓಕೆ, ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಹಾಗಾದರೆ ಈ ಸ್ಪೋಕನ್ ಇಂಗ್ಲೀಷ್ ಅಂದರೆ ಏನು? ಆಮೇಲೆ ಇವತ್ತು ನನ್ನ ಟಾಪಿಕ್ನ ನೀವು ನೋಡ್ಬೋದು, ಫಂಡಮೆಂಟಲ್ಸ್ ಆಫ್ ಸ್ಪೋಕನ್ ಇಂಗ್ಲೀಷ್ ಅಂತ ಇದೆ, ಮಿತ್ಸ್ ಆ್ಯಂಡ್ ಟ್ರೂತ್ಸ್ ಅಂತ ಇದೆ. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ದ ಟಾಪಿಕ್ ಸ್ಪೀಕ್ಸ್ ಅಬೌಟ್ ಅಂತ, ಈ ಟಾಪಿಕ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆ ಅಂತ. ಫಂಡಮೆಂಟಲ್ಸ್ ಆಫ್ ಸ್ಪೋಕನ್ ಇಂಗ್ಲೀಷ್ನ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಬೇಸಿಕ್ಸ್ ಆಫ್ ಸ್ಪೋಕನ್ ಇಂಗ್ಲೀಷ್ ಅಂದರೆ ಸ್ಪೋಕನ್ ಇಂಗ್ಲೀಷಲ್ಲಿ ನಾವು ಮೂಲಭೂತವಾಗಿ ಏನನ್ನು ಕಲಿಬೇಕು, ಏನನ್ನು ನೆನಪಿಡಬೇಕು ಅಂತ. ಅಲ್ಲಿ ಇನ್ನೊಂದು ಮಿತ್ಸ್ ಅಂತ ಇದೆ, ಮತ್ತೊಂದು ವರ್ಡ್ ಟ್ರೂತ್ಸ್ ಅಂತ ಇದೆ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೀಸ್ ವರ್ಡ್ಸ್. ಓಕೆ, ಮಿತ್ಸ್ ಆರ್ ದಿ ಅಸಂಪ್ಷನ್ಸ್, ಫಾಲ್ಸ್ ಅಸಂಪ್ಷನ್ಸ್, ತಪ್ಪು ಗ್ರಹಿಕೆಗಳು, ಕಟ್ಟು ಕಥೆಗಳು ಅಂತ. ಆಮೇಲೆ ಟ್ರೂತ್ಸ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಸತ್ಯ ಅಂತ. ಸೊ ಸ್ಪೋಕನ್ ಇಂಗ್ಲೀಷಲ್ಲಿ ಕಲಿಯೋದ್ರ ಬಗ್ಗೆ, ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ನಮಗಿರಬಹುದಾದ ಫಾಲ್ಸ್ ಅಸಂಪ್ಷನ್ಸ್. ಓಕೆ, ದ ಅಸಂಪ್ಷನ್ಸ್ ದಟ್ ಆರ್ ನಾಟ್ ಟ್ರೂ, ಸತ್ಯವಲ್ಲದಂಥ ಕೆಲವೊಂದು ಸಂಗತಿಗಳಿದ್ದಾವೆ, ಅವುಗಳು ಏನು ಮಾಡ್ತಾ ಇದ್ದಾವೆ ನಮ್ಮನ್ನು ಸ್ಪೋಕನ್ ಇಂಗ್ಲೀಷನ್ನು ಕಲಿಯೋದ್ರಿಂದ, ಕಲಿಯಲಿಕ್ಕೆ ಮಾಡ್ತಿರುವಂಥ ಅಟೆಂಪ್ಟಿಂದ ನಮ್ಮನ್ನು ದೂರ ಹಿಡಿತಾ ಇದ್ದಾವೆ, ದೂರ ನಿಲ್ಲಿಸ್ತಾ ಇದ್ದಾವೆ. ಅದಕ್ಕೆ ನಾವೇನು ಹೇಳ್ತೀವಿ? ಮಿತ್ಸ್ ಅಂತ ಹೇಳ್ತೀವಿ. ಟ್ರೂತ್ಸ್ ಅಂತಂದರೆ ಈ ಎಲ್ಲ ಕಟ್ಟುಕತೆಗಳ ಆಚೆ ಒಂದು ಸತ್ಯ ಅಂತ ಇದೆ, ಅದನ್ನು ನಾವು ತಿಳ್ಕೊಂಡಾಗ ವಿಲ್ ಬಿ ಬೆಟರ್ ಸ್ಪೀಕರ್ಸ್ ಆಫ್ ಇಂಗ್ಲೀಷ್. ಓಕೆ, ಫಂಡಮೆಂಟಲ್ಸ್ ಆಫ್ ಸ್ಪೋಕನ್ ಇಂಗ್ಲೀಷ್, ಮಿತ್ಸ್ ಆ್ಯಂಡ್ ಟ್ರೂತ್ಸ್, ಹಿಯರ್ ವಿ ಗೋ. ಫಸ್ಟ್ ನಾವೊಂದು ಕ್ವಶನ್ಗೆ ಆನ್ಸರ್ ಮಾಡ್ತಾ ಈ ಟಾಪಿಕನ್ನು ಶುರು ಮಾಡೋಣ. ಪೀಪಲ್ ಕೀಪ್ ಸೇಯಿಂಗ್ ಸ್ಪೋಕನ್ ಇಂಗ್ಲೀಷ್, ಸ್ಪೋಕನ್ ಇಂಗ್ಲೀಷ್ ಅಂತ. ಸೊ ದೇರ್ ಮಸ್ಟ್ ಬಿ ಸಮಥಿಂಗ್ ಕಾಲ್ಡ್ ರಿಟನ್ ಇಂಗ್ಲೀಷ್, ಹೌದಲ್ಲ? ಸ್ಪೋಕನ್ ಇಂಗ್ಲೀಷ್ ಅಂದಾಗ ಒಂದು ರಿಟನ್ ಇಂಗ್ಲೀಷ್ ಅಂತ ಒಂದು ಇರ್ತದೆ. ಹಾಗಾದರೆ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸ್ಪೋಕನ್ ಇಂಗ್ಲೀಷ್. ಸ್ಪೋಕನ್ ಇಂಗ್ಲೀಷ್, ವಾಟ್ ಈಸ್ ಇಟ್? ಸೊ ಫಸ್ಟ್ ಥಿಂಗ್ ಏನಂತಂದರೆ, ಇಂಗ್ಲೀಷ್ ಯೂಸ್ಡ್ ಇನ್ ಕಾನ್ವರ್ಸೇಷನ್ಸ್ ಈಸ್ ಸ್ಪೋಕನ್ ಇಂಗ್ಲೀಷ್ ಅಂತ. ಸೊ ವಾಟ್ ವಿ ಡೂ ಇನ್ ಅವರ್ ಡೈಲಿ ಲೈಫ್, ವಿ ಟಾಕ್ ಟು ಪೀಪಲ್, we discuss things with them, we ask questions, we answer, we argue, we do a lot of things like this. Okay, so namma day to day life alli ನಾವು ಕಾನ್ವರ್ಸೇಷನ್ ಮಾಡದೆ, ಇನ್ನೊಬ್ಬರ ಜೊತೆ ಮಾತನಾಡದೆ ನಾವು ನಮ್ಮ ವ್ಯವಹಾರ, ನಮ್ಮ ಜೀವನವನ್ನು ಸಮರ್ಥವಾಗಿ ನಾವು ಕಳೀಲಿಕ್ಕಾಗೋದಿಲ್ಲ. ನಾವು ಜೀವನದಲ್ಲಿ ಬೇರೆಯವ್ರ ಜೊತೆ ವ್ಯವಹರಿಸಬೇಕಾದ್ರೆ ವಿ ನೀಡ್ ಲ್ಯಾಂಗ್ವೇಜ್. ಓಕೆ, ಇಲ್ಲಿ ಸ್ಪೋಕನ್ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ದಟ್ ಈಸ್ ಯೂಸ್ಡ್ ಇನ್ ಡೇ ಟು ಡೇ ಕಾನ್ವರ್ಸೇಷನ್ ಈಸ್ ಕಾಲ್ಡ್ ಸ್ಪೋಕನ್ ಇಂಗ್ಲೀಷ್. ಓಕೆ, ಆನಂತರ ಮುಂದಿಂದು ಇಟ್ ಈಸ್ ಫುಲ್ ಆಫ್ ಕ್ವೆಶ್ಚನ್ಸ್, ಆನ್ಸರ್ಸ್, ಸ್ಟೇಟ್ಮೆಂಟ್ಸ್, ಶಾರ್ಟ್ ಆ್ಯಂಡ್ ಇನ್ಕಂಪ್ಲೀಟ್ ಸೆಂಟೆನ್ಸಸ್, ಫ್ರೇಸಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್. ನಾನು ನಿಮ್ಗಾಗಲೇ ಹೇಳಿದೆ. ಸೊ ವಿ ಕೀಪ್ ಆಸ್ಕಿಂಗ್ ಕ್ವೆಶ್ಚನ್ಸ್ ಟು ಪೀಪಲ್. ನಾವು ಕೇಳ್ತೀವಿ ಯಾರಿಗೆ, ವುಟ್ಸ್ ಯುವರ್ ನೇಮ್, ವೆರ್ ಯು ಕಮ್ ಫ್ರಮ್, ಹ್ಯಾಡ್ ಯುವರ್ ಡಿನ್ನರ್, ದೀಸ್ ಆರ್ ಆಲ್ ದ ಕ್ವೆಶ್ಚನ್ಸ್, ಇವೆಲ್ಲ ಕ್ವೆಶ್ಚನ್ಸು. ಅವಾಗ ವಾಟ್ಸ್ ಯುವರ್ ನೇಮ್ ಅಂದಾಗ ಅವ್ರು ಏನು ಹೇಳ್ಬೋದು, ಆನ್ಸರ್ ಕೊಡ್ತಾರೆ, ಐ ಆಮ್ ರಾಮ್, ಐ ಆಮ್ ಜಾನ್. ವೆರ್ ಯು ಕಮ್ ಫ್ರಮ್, ಐ ಕಮ್ ಫ್ರಮ್ ವಿಜಯಪುರ್, ಐ ಕಮ್ ಫ್ರಮ್ ವಿಜಯಪುರ್, ಐ ಆಮ್ ಕಮಿಂಗ್ ಫ್ರಮ್ ಲಂಡನ್. ಸೊ ಈ ರೀತಿ ಬೇರೆ ಬೇರೆ ಆನ್ಸರ್ಸ್ನ ಅವರು ಕೊಡ್ತಾ ಇರ್ತಾರೆ. ಹ್ಯಾಡ್ ಯುವರ್ ಡಿನ್ನರ್, ಎಸ್ ಐ ಹ್ಯಾವ್ ಹ್ಯಾಡ್ ಮೈ ಡಿನ್ನರ್. ನೋ ಐ ಹ್ಯಾವಂಟ್ ಹ್ಯಾಡ್ ಎಟ್, ನನಗಿನ್ನೂ ಊಟ ಮಾಡಿಲ್ಲ, ರಾತ್ರಿ ಊಟ ನಂದು ಇನ್ನೂ ಆಗಿಲ್ಲ. ಈ ರೀತಿ ಉತ್ತರಗಳನ್ನು ಕೊಡ್ತಾರೆ. ಸ್ಟೇಟ್ಮೆಂಟ್ಸನ್ನು ಮಾಡ್ತೇವೆ ನಾವು, ಸ್ಟೇಟ್ಮೆಂಟ್ಸನ್ನು ಮಾಡಿ, ಸ್ಟೇಟ್ಮೆಂಟ್ಸ್ ನಿಮ್ಗೆ ಗೊತ್ತಿರ್ತದೆ, ಹೇಳಿಕೆಗಳು. ಇಂಡಿಯಾ ಈಸ್ ಪ್ರೋಗ್ರೆಸ್ಸಿಂಗ್. ಓಕೆ, ಕೊರೋನಾ ಈಸ್ ಸ್ಪ್ರೆಡಿಂಗ್ ಅಕ್ರಾಸ್ ದ ವರ್ಲ್ಡ್, ಇವೆಲ್ಲ ಸ್ಟೇಟ್ಮೆಂಟ್ಸ್, ನಾವು ಮಾಡ್ತಿರುವಂಥ ಸ್ಟೇಟ್ಮೆಂಟ್ಸ್. ಶಾರ್ಟ್ ಆ್ಯಂಡ್ ಇನ್ಕಂಪ್ಲೀಟ್ ಸೆಂಟೆನ್ಸಸ್ನ ಮಾಡ್ತಾ ಇರ್ತೇವೆ. ನಾವೊಂದು ಯಾರಿಗಾದ್ರೂ ಕೇಳ್ತೇವೆ,
ಆರ್ ಯು ಲೀಲಾ ಅಂತ ನಾವು ಪ್ರಶ್ನೆ ಕೇಳಿದಾಗ ಎಸ್ ಐ ಆಮ್. ಸೊ ಎಸ್ ಐ ಆಮ್ ಅನ್ನೋದು ಇಟ್ಸ್ ನಾಟ್ ಎ ಕಂಪ್ಲೀಟ್ ಸೆಂಟೆನ್ಸ್, ಅದು ಕಂಪ್ಲೀಟ್ ಸೆಂಟೆನ್ಸ್ ಅಲ್ಲ. ಎಸ್ ಐ ಆಮ್ ಅಂದರೆ ಅದು ಅದನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೇವೆ ಅಂದರೆ ಆ ಸನ್ನಿವೇಶದಲ್ಲಿ ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೇವೆ. ನಾನೊಂದು ಪ್ರಶ್ನೆ ಕೇಳಿದ್ದೇನೆ, ಆರ್ ಯು ಲೀಲಾ? ದ ಆನ್ಸರ್ ಈಸ್ ಎಸ್ ಐ ಆಮ್. ಅದರ ಮೀನಿಂಗ್ ಏನಂದರೆ ಎಸ್ ಐ ಆಮ್ ಲೀಲಾ. ಸೊ ಐ ಆಮ್ ಅಂತ ಇನ್ಕಂಪ್ಲೀಟ್ ಆಗಿ ಹೇಳಿದರೂ ಕೂಡ ಆ ಕಾಂಟೆಕ್ಸ್ಟಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊಳ್ತೇವೆ, ಶಿ ಈಸ್ ಲೀಲಾ ಅಂತ ನಮಗೆ ಗೊತ್ತಾಗ್ತದೆ. ಆನಂತರ ಕೆಲವೊಂದು ಫ್ರೇಸಸ್ ಎಕ್ಸ್ಪ್ರೆಷನ್ಸ್ ಅಂತ ಕೂಡ ನಾವು ಯೂಸ್ ಮಾಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ಐ ಡು ನಾಟ್ ಲೈಕ್ ಕಾಫಿ ಅಂತ ನಾನು ಹೇಳಿದರೆ, ಇಫ್ ದಿ ಅದರ್ ಪರ್ಸನ್ ಸೇಸ್ ನೈದರ್ ಐ ಡೂ, ನೈದರ್ ಐ ಡೂ ಆರ್ ನೇದರ್ ಡು ಐ ಅಂತ ಹೇಳಿದರೆ ಅದರ ಮೀನಿಂಗ್ ಏನಂದರೆ ನನಗೆ ಕಾಫಿ ಇಷ್ಟ ಇಲ್ಲ ಅಂದರೆ ನೇದರ್ ಡು ಐ ಅಂದರೆ ನನಗೂ ಇಷ್ಟ ಇಲ್ಲ ಅಂತ. ಐ ಡಿಡ್ ನಾಟ್ ಗೋ ಟು ಮೂವಿ ಯೆಸ್ಟರ್ಡೇ ಅಂತ ನಾನು ಹೇಳಿದಾಗ ನೇದರ್ ಡಿಡ್ ಐ, ನೇದರ್ ಡಿಡ್ ಐ ಅಂದರೆ ನಾನು ನಿನ್ನೆ ಹೋಗಿಲ್ಲ ಅಂತ. ನೇದರ್ ಡಿಡ್ ಐ ಇಟ್ಸ್ ಅನ್ ಎಕ್ಸ್ಪ್ರೆಷನ್, ಇಟ್ಸ್ ಅ ಫ್ರೇಸ್, ಇಟ್ಸ್ ನಾಟ್ ಅ ಕಂಪ್ಲೀಟ್ ಸೆಂಟೆನ್ಸ್. ಈ ರೀತಿ ಫುಲ್ ಆಫ್ ಕ್ವೆಶ್ಚನ್ಸು, ಆನ್ಸರ್ಸು, ಸ್ಟೇಟ್ಮೆಂಟ್ಸು, ಶಾರ್ಟ್ ಆ್ಯಂಡ್ ಇನ್ಕಂಪ್ಲೀಟ್ ಸೆಂಟೆನ್ಸ್ಗಳೇನಿರ್ತಾವಲ್ಲ ಇದೆಲ್ಲದನ್ನು ಸೇರಿಸಿ ನಾವು ಸ್ಪೋಕನ್ ಇಂಗ್ಲೀಷ್ ಅಂತ ಹೇಳ್ತೇವೆ. ಸ್ಪೋಕನ್ ಇಂಗ್ಲೀಷ್ ಅಂದರೆ ಅದು ಕಂಪ್ಲೀಟ್ ಸೆಂಟೆನ್ಸೇ ಇರಬೇಕು, ಗ್ರಾಮ್ಯಾಟಿಕಲಿ ಅಕ್ಸೆಪ್ಟಬಲೇ ಇರಬೇಕು, ಆ ರೀತಿ ಏನೂ ಇರೋದಿಲ್ಲ. ಸ್ಪಾಂಟೇನಿಯಸ್ ಆಗಿ ನ್ಯಾಚುರಲ್ ಸೆಟ್ಟಿಂಗಲ್ಲಿ ಬರೋದಕ್ಕೆ ನಾವು ಸ್ಪೋಕನ್ ಇಂಗ್ಲೀಷ್ ಅಂತ ಹೇಳ್ತೇವೆ. ಆನಂತರ ಮುಂದಿನ ಪಾಯಿಂಟ್ಗೆ ಹೋಗೋಣ, ಇಟ್ ಇಸ್ ಇನ್ಫಾರ್ಮಲ್ ಆರ್ ಇಟ್ ಈಸ್ ನ್ಯಾಚುರಲ್ ಅಂತ ಹೇಳ್ತೀವಿ. ಇನ್ಫಾರ್ಮಲ್ ಅಂದರೆ ಏನು? ಇಟ್ ಈಸ್ ನಾಟ್ ನಾಟ್ ಇಟ್ ಈಸ್ ನಾಟ್ ದ ಕೈಂಡ್ ಆಫ್ ಇಂಗ್ಲೀಷ್ ಯೂಸ್ಡ್ ಇನ್ ಫಾರ್ಮಲ್ ಕಾಂಟೆಕ್ಸ್ಟ್. ವಾಟ್ ಆರ್ ಫಾರ್ಮಲ್ ಕಾಂಟೆಕ್ಸ್ಟ್? ಫಾರ್ಮಲ್ ಕಾಂಟೆಕ್ಸ್ಟ್ ಅಂತಂದರೆ ಒಂದು ಯಾವುದೋ ಒಂದು ಕಾನ್ಫರೆನ್ಸಲ್ಲಿ ಒಬ್ಬರು ಸ್ಪೀಚನ್ನು ಮಾಡಿಕೊಡ್ತಾ ಇರ್ತಾರೆ, ಒಂದು ಸ್ಪೀಚನ್ನು ಕೊಡ್ತಾ ಇರ್ತಾರೆ, ಅಥವಾ ಒಂದು ಪ್ರೆಸಿಡೆನ್ಷಿಯಲ್ ಅಡ್ರೆಸ್ ಇರ್ತದೆ. ಈ ರೀತಿ ಫಾರ್ಮಲ್ ಕಾಂಟೆಕ್ಸ್ ಅಥವಾ ಬ್ಯಾಂಕಿಂಗಲ್ಲಿ ಒಂದು ಟೈಪ್ ಆಫ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಲ್ಲ ಅದನ್ನು ರಿಟನ್ ಲ್ಯಾಂಗ್ವೇಜು ಅದಲ್ಲ. ಇಟ್ ಈಸ್ ಇನ್ಫಾರ್ಮಲ್, ಇಟ್ ಈಸ್ ಯೂಸ್ಡ್ ಇನ್ ನ್ಯಾಚುರಲ್ ಕಾಂಟೆಕ್ಸ್ಟ್, ಇಟ್ ಈಸ್ ಸ್ಪಾಂಟೇನಿಯಸ್ ಇಂಗ್ಲೀಷ್ ಯೂಸ್ಡ್ ಇನ್ ಡೇ ಟು ಡೇ ಲೈಫ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ನು ಲೆಸ್ ರೂಲ್ ಡ್ರಿವನ್ ಅಂತ. ಲೆಸ್ ರೂಲ್, ವಾಟ್ ಯು ಮೀನ್ ಬೈ ಲೆಸ್ ರೂಲ್ ಡ್ರಿವನ್? ಸೊ ರೂಲ್ಸ್ ಆರ್ ನಾಟ್ ವೆರಿ ಇಂಪಾರ್ಟೆಂಟ್ ಇನ್ ಸ್ಪೋಕನ್ ಇಂಗ್ಲೀಷ್. ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ಸ್ಪೋಕನ್ ಇಂಗ್ಲೀಷ್? ಪುಡಿಂಗ್ ದ ಮೆಸೇಜ್ ಅಕ್ರಾಸ್ ಈಸ್ ಇಂಪಾರ್ಟೆಂಟ್. ನನ್ನಲ್ಲಿರುವ ಸಂದೇಶವನ್ನು ಇನ್ನೊಬ್ಬರಿಗೆ ಮುಟ್ಟಿಸೋದಿದೆಯಲ್ಲ ಅದು ಇದರಲ್ಲಿ ಬಹಳ ಮುಖ್ಯವಾಗಿರ್ತದೆ ಸ್ಪೋಕನ್ ಇಂಗ್ಲೀಷಲ್ಲಿ. ಸೊ ಅದರಿಂದ ಏನು ಲೆಸ್ ರೂಲ್ ಡ್ರಿವನ್ಗೆ ಒಂದು ಎಕ್ಸಾಂಪಲ್ ನಾನು ಕೊಡೋದಾದರೆ, ಆಗಲೇ ಒಂದು ಪ್ರಶ್ನೆ ಕೇಳಿದೆ ನಾನು, ಹ್ಯಾಡ್ ಯು ಡಿನ? ಆ್ಯಕ್ಚುಲಿ ಅದು ಗ್ರಾಮ್ಯಾಟಿಕಲಿ ಅಕ್ಸೆಪ್ಟಬಲ್ ಅಲ್ಲ. ಅದಕ್ಕೇನಾಗಿರಬೇಕು? ಹ್ಯಾವ್ ಯು ಹ್ಯಾಡ್ ಯುವರ್ ಡಿನ್ನರ್ ಅಂತ ಬರಬೇಕು. ಅದನ್ನು ಸ್ಪೋಕನ್ ಇಂಗ್ಲೀಷಲ್ಲಿ ಅದನ್ನು ಏನು ಮಾಡ್ತೀವಿ ಅಂದರೆ, ಹ್ಯಾಡ್ ಯು ಡಿನ್ನರ್? ಎಸ್ ಅ ಹ್ಯಾಡ್. ಎಸ್ ಐ ಹ್ಯಾವ್ ಹ್ಯಾಡ್ ಅಂತ ಹೇಳಬೇಕಾಗಿತ್ತು. ಎಸ್ ಅ ಹ್ಯಾಡ್. ಸೊ ರೂಲ್ಸ್ ಇಲ್ಲಿ ಬಹಳ ಇಂಪಾರ್ಟೆನ್ಸ್ ಇರೋದಿಲ್ಲ. ಯಾಕೆ ಅವನು ಅದು ಆಗಲೇ ಹೇಳಿದೆ, ಶಾರ್ಟ್ ಆ್ಯಂಡ್ ಇನ್ಕಂಪ್ಲೀಟ್ ಸೆಂಟೆನ್ಸಸ್, ಯಾವ ಸೆಂಟೆನ್ಸ್ಗಳನ್ನು ನಾವು ಕಂಪ್ಲೀಟ್ ಮಾಡೋದಿಲ್ವೋ ಅಲ್ಲಿ ಯು ಕೆನಾಟ್ ಲುಕ್ ಫಾರ್ ಗ್ರಾಮರ್. ಗ್ರಾಮರ್ನ ಒಂದು ದೃಷ್ಟಿಯಲ್ಲಿ ಅದನ್ನು ನೀವು ನೋಡಲಿಕ್ಕೆ ಆಗೋದಿಲ್ಲ. ಆನಂತರ ನಾನು ಆಗಲೇ ಈ ಪಾಯಿಂಟನ್ನು ಮಾಡಿದೆ, ಫೋಕಸ್ಡ್ ಆನ್ ಪುಟಿಂಗ್ ದ ಮೆಸೇಜ್ ಅಕ್ರಾಸ್ ಅಂತ. ಓಕೆ, ಇಂಗ್ಲೀಷ್ ದಟ್ ಈಸ್ ಸ್ಪೋಕನ್. ಓಕೆ, ನಾವು ಯಾವ ಇಂಗ್ಲೀಷನ್ನು ಮಾತಾಡ್ತೀವಲ್ಲ ಅದಕ್ಕೆ ನಾವೇನು ಮಾಡ್ತೀವಿ, ಅದನ್ನು ನಾವು ಸ್ಪೋಕನ್ ಇಂಗ್ಲೀಷ್ ಅಂತ ಹೇಳ್ತೇವೆ. ಇದರಲ್ಲಿ ಬಹಳ ಮುಖ್ಯವಾದದ್ದು ಏನಂದರೆ, ನನ್ನ ಹತ್ರ ಒಂದು ಐಡಿಯಾ ಇದೆ, ನಾನೊಬ್ಬರಿಗೆ ಇನ್ನೊಬ್ಬರಿಗೆ ಏನೋ ಹೇಳೋದಿದೆ, ಅದನ್ನು ನಾನು ಎಷ್ಟು ಸಮರ್ಥವಾಗಿ ಎಷ್ಟು ನ್ಯಾಚುರಲ್ ಆಗಿ ಇನ್ನೊಬ್ಬರಿಗೆ ಮುಟ್ಟಿಸಬಲ್ಲೆ ಅನ್ನೋದೇ ಸ್ಪೋಕನ್ ಇಂಗ್ಲೀಷ್ನ ಕೆಲಸ ಆಗ್ತದೆ. ಆನಂತರ ಲಾಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಇಂಗ್ಲೀಷ್ ದಟ್ ಈಸ್ ಸ್ಪೋಕನ್. ನಾನು ಆಗಲೇ ಫಸ್ಟ್ ಪಾಯಿಂಟಲ್ಲಿ ಹೇಳಿದ್ದೆ ಇಂಗ್ಲೀಷ್ ಯೂಸ್ಡ್ ಇನ್ ಕಾನ್ವರ್ಸೇಷನ್ಸ್ ಅಂತ ಹೇಳಿದ್ದೆ, ಈಗ ಇಂಗ್ಲೀಷ್ ದಟ್ ಈಸ್ ಸ್ಪೋಕನ್ ಅಂತ. ಸೊ ರಿಟನ್ ಇಂಗ್ಲೀಷ್ ಈಸ್ ನಾಟ್ ಇನ್ಫಾರ್ಮಲ್, ರಿಟನ್ ಇಂಗ್ಲೀಷ್ ಈಸ್ ಫಾರ್ಮಲ್. ಸೊ ದಿಸ್ ಈಸ್ ಇನ್ಫಾರ್ಮಲ್, ಸ್ಪೋಕನ್ ಇಂಗ್ಲೀಷ್ ಈಸ್ ಇನ್ಫಾರ್ಮಲ್. ಆನಂತರ ಸ್ಪೋಕನ್ ಇಂಗ್ಲೀಷಿಗೆ ಈ ಲ್ಯಾಂಗ್ವೇಜ್ ಯೂಸ್ ಯಾವುದನ್ನು ಯಾವುದು ಡಿಸೈಡ್ ಮಾಡ್ತದೆ ಅಂದರೆ ಕಾಂಟೆಕ್ಸ್ಟ್ ಡಿಸೈಡ್ ಮಾಡ್ತದೆ. ಆ ಕಾಂಟೆಕ್ಸ್ಟಲ್ಲಿ ನಾನು ಆ ಒಂದು ಸೆಂಟೆನ್ಸ್ನ ಮೀನಿಂಗನ್ನು ನಾವು ಏನು ಮಾಡ್ಬೋದು, ಡಿಸೈಫರ್ ಮಾಡ್ಬೋದು, ಅದನ್ನು ಅರ್ಥ ಮಾಡ್ಕೊಳ್ಬೋದು, ಅದರ ಒಂದು ಸಂದೇಶವನ್ನು ನಾವು ಕಂಪ್ಲೀಟಾಗಿ ಗ್ರಹಿಸ್ಬೋದು ಅಂತ. ಸೊ ಕಾಂಟೆಕ್ಸ್ಟ್ ಈಸ್ ಇಂಪಾರ್ಟೆಂಟ್ ಇನ್ ಸ್ಪೋಕನ್ ಇಂಗ್ಲೀಷ್. ಸ್ಪೋಕನ್ ಇಂಗ್ಲೀಷಲ್ಲಿ ಕಾಂಟೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ಅಂತ. ಆನಂತರ ನಾವು ಡೇ ಟು ಡೇ ಲೈಫಿಗೆ, ಪ್ರತಿಯೊಂದು ಕೆಲಸಕ್ಕೆ, ಪ್ರತಿಯೊಂದು ಸ್ಫಿಯರ್ ಆಫ್ ಲೈಫಲ್ಲಿ ಏನು ಯೂಸ್ ಮಾಡ್ತೀವಲ್ಲ ಅದಕ್ಕೆ ನಾವೇನು ಹೇಳ್ತೀವಿ, ಸ್ಪೋಕನ್ ಇಂಗ್ಲೀಷ್ ಅಂತೀವಿ. ಸೊ ಇಂಗ್ಲೀಷ್ ದಟ್ ಈಸ್ ಸ್ಪೋಕನ್ ಈಸ್ ಕಾಲ್ಡ್ ಸ್ಪೋಕನ್ ಇಂಗ್ಲೀಷ್. ಓಕೆ, ದೆನ್ ವಿ ಶಲ್ ಮೂವ್ ಆನ್ ಟು ದ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್, ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್, ವೈ ಸ್ಪೋಕನ್ ಇಂಗ್ಲೀಷ್? ಈ ಕ್ವೆಶ್ಚನ್ನು ಎಲ್ಲರೂ ಕೇಳೋದಕ್ಕಿಂತ ಸ್ಪೋಕನ್ ಇಂಗ್ಲೀಷ್ ಕಲಿಬೇಕು, ವಿ ಯುನೋ ಆರ್ ಮ್ಯಾಡ್ ಆಫ್ಟರ್ ಲರ್ನಿಂಗ್ ಇಂಗ್ಲೀಷ್. ಓಕೆ, ದ ಹೋಲ್ ಜನರೇಷನ್ ಟುಡೇ ಈಸ್ ಮ್ಯಾಡ್ ಆಫ್ಟರ್ ಲರ್ನಿಂಗ್ ಇಂಗ್ಲೀಷ್. ಸ್ಪೋಕನ್ ಇಂಗ್ಲೀಷ್ ಈಸ್ ವೆರಿ ಇಂಪಾರ್ಟೆಂಟ್, ಅದನ್ನು ಕಲಿಬೇಕು ಅಂತ. ಈಗ ನಮಗೆ ನಾವು ಪ್ರಶ್ನೆ ಕೇಳ್ಕೊಳ್ಳೋಣ, ನಮಗಿದು ಗೊತ್ತಿಲ್ಲ ಅಂತಲ್ಲ, ಎಲ್ಲರೂ ಗೊತ್ತಿದೆ. ವಿ ಶಲ್ ಆಸ್ಕ್ ದಿಸ್ ಕ್ವೆಶ್ಚನ್ ಅಗೈನ್, ವೈ ಸ್ಪೋಕನ್ ಇಂಗ್ಲೀಷ್? ಹಾಗಾದರೆ ಸ್ಪೋಕನ್ ಇಂಗ್ಲೀಷನ್ನು ಯಾಕೆ ಕಲಿಬೇಕು ಅಂತ? ಸ್ಪೋಕನ್ ಇಂಗ್ಲೀಷ್ ಈಸ್ ಲ್ಯಾಂಗ್ವೇಜ್ ಆಫ್ ಆಪರ್ಚುನಿಟೀಸ್.
language of opportunities. It opens up a number of opportunities. It opens up a number of avenues. So that is the reason we need to learn spoken English. So it is mostly and most widely spoken language in the world. English is the most widely spoken language in the world. ಜಗತ್ತಿನಲ್ಲಿ ಅತಿ ಹೆಚ್ಚು ಮಾತಾಡಲ್ಪಡುವಂಥ ಭಾಷೆ ಯಾವುದು ಅಂದರೆ ಇಂಗ್ಲೀಷ್. ಆಮೇಲೆ ಇಂಗ್ಲೀಷ್ ಹೆಲ್ಪ್ಸ್ ಅಸ್ ಗೆಟ್ ಎ ಗುಡ್ ಜಾಬ್. ಓಕೆ, ಇಂಗ್ಲೀಷ್ ಹೆಲ್ಪ್ಸ್ ಅಸ್ ಟು ಸ್ಕೇಲ್ ದಿ ಹೈಟ್ಸ್ ಆಫ್ ಸಕ್ಸಸ್ ಇನ್ ಅವರ್ ಕೆರಿಯರ್. ನಾವೊಂದು ಯಾವುದೋ ಜಾಬ್ ಬೇಕಂದ್ರೆ, ಒಳ್ಳೆ ಜಾಬ್ ಬೇಕಂದರೆ, ಫಸ್ಟ್ ಪ್ರೀ ರಿಕ್ವಿಸಿಟ್ ಈಸ್ ನೋಯಿಂಗ್ ಗುಡ್ ಇಂಗ್ಲೀಷ್. ಸೊ ದೆರ್ ಆರ್ ಇನ್ಸ್ಟೆನ್ಸಸ್ ವೇರ್ ಪೀಪಲ್ ಡು ನಾಟ್ ಹ್ಯಾವ್ ಎನಿ ಅಕಾಡೆಮಿಕ್ ಕ್ವಾಲಿಫಿಕೇಶನ್, ಎನಿ ಸರ್ಟಿಫಿಕೇಟ್ಸ್, ಯಟ್ ದೇ ಆರ್ ಗೆಟಿಂಗ್ ಗುಡ್ ಜಾಬ್ಸ್ ಓನ್ಲಿ ಬಿಕಾಸ್ ಆಫ್ ದೇ ಆರ್ ಸ್ಪೋಕನ್ ಇಂಗ್ಲೀಷ್. ಸ್ಪೋಕನ್ ಇಂಗ್ಲೀಷ್ ಅಂದರೆ ಮಾತಾಡಲಿಕ್ಕೆ ಇಂಗ್ಲೀಷ್ ಬರ್ತದೆ. ಈ ದ ಪರ್ಸನ್ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ, ಕಾನ್ಫಿಡೆಂಟ್ಲಿ, ವಿಥೌಟ್ ಹೆಸಿಟೇಷನ್, ಆಗ ಹೀ ವಿಲ್ ಬಿ ಪ್ಲೇಸ್ಡ್ ವೆರಿ ವೆಲ್ ಇನ್ ಹಿಸ್ ಕರಿಯರ್. ಕರಿಯರ್ ಆಪರ್ಚುನಿಟೀಸ್ ಜಾಸ್ತಿ ನಮಗೆ ಸಿಗ್ತವೆ ಅಂತ. ಆನಂತರ we can pursue higher studies. ಈಗ ನಾವು ನೋಡ್ತಾ ಇದ್ದೀವಿ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಏನೋ ಡ್ರಾಪ್ಔಟ್ಸ್ ಎಟ್ ಗ್ರ್ಯಾಜುಯೇಷನ್ ಲೆವೆಲ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಲೆವೆಲಲ್ಲಿ, ಬಿಕಾಸ್ ದೇ ಕೆನಾಟ್ ಪರ್ಶ್ಯೂ ಹೈಯರ್ ಎಜುಕೇಷನ್ ವಿಥೌಟ್ ಇಂಗ್ಲೀಷ್. ಸೊ ಸಮ್ ಕೋರ್ಸಸ್ ಆರ್ ಎಕ್ಸ್ಕ್ಲೂಸಿವ್ಲಿ ಆಫರ್ಡ್ ಇನ್ ಇಂಗ್ಲೀಷ್. ಸೊ ಇನ್ ವಿ ಕೆನಾಟ್ ಎಕ್ಸ್ಪೆಕ್ಟ್ ಫ್ಯೂ ಕೋರ್ಸಸ್ ಇನ್ ಅ ಮದರ್ ಟಾಂಗ್. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನೇ ತೊಗೊಂಡ್ರೆ, ದೋಸ್ ಕೋರ್ಸಸ್ ಆರ್ ನಾಟ್ ಆಫರ್ಡ್ ಇನ್ ಅ ಮದರ್ ಟಾಂಗ್. ಸೊ ದೇ ಆರ್ ಮೋಸ್ಟ್ ಆಫ್ ದ ಕೋರ್ಸಸ್ ಆರ್ ಡಿಸೈನ್ಡ್ ಆ್ಯಂಡ್ ಆಫರ್ಡ್ ಥ್ರೂ ದ ಮೀಡಿಯಮ್ ಥ್ರೂ ಇಂಗ್ಲೀಷ್. ಸೊ ದ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ದೇ ಆರ್ ವಿಲ್ ಬಿ ಇಂಗ್ಲೀಷ್. ಆನಂತರ ಇಫ್ ಎಟ್ ಆಲ್ ಯು ವಾಂಟ್ ಟು ಟ್ರಾವೆಲ್ ಅಕ್ರಾಸ್ ದ ವರ್ಲ್ಡ್, ಯು ಹ್ಯಾವ್ ಎ ಡಿಸೈರ್ ಟು ವಿಸಿಟ್ ಆಸ್ಟ್ರೇಲಿಯಾ, ಯು ಹ್ಯಾವ್ ಎ ಡಿಸೈರ್ ಟು ವಿಸಿಟ್ ಲಂಡನ್, ಆ್ಯಂಡ್ ಯು ವಾಂಟ್ ಟು ನೋ ದ ಪ್ಲೇಸಸ್ ದೇರ್, ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಲೈಫ್ ಸ್ಟೈಲ್ ಆ್ಯಂಡ್ ಕಲ್ಚರ್ ಆಫ್ ಪೀಪಲ್ ದೇರ್. ವಾಟ್ ಯು ನೀಡ್ ಟು ಡೂ, ಯು ಹ್ಯಾವ್ ಟು ನೋ ಇಂಗ್ಲೀಷ್, ಎಟ್ ಲೀಸ್ಟ್ ಲಿಟ್ಲ್ ಬಿಟ್ ಆಫ್ ಇಂಗ್ಲೀಷ್, ಜಸ್ಟ್ ದ್ಯಾಟ್ ಯುನೋ ಯು ಕ್ಯಾನ್ ಮ್ಯಾನೇಜ್ ವಿತ್ ದ ಪೀಪಲ್ ದೇರ್. ಅಲ್ಲಿರುವಂಥ ಜನರ ಜೊತೆಗೆ ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಇಂಗ್ಲೀಷ್ ಆದರೂ ನಮಗೆ ಬೇಕಾಗಿರ್ತದೆ. ಸೊ ಇಂಗ್ಲೀಷ್ ಈಸ್ ಎ ಲ್ಯಾಂಗ್ವೇಜ್ ಆಫ್ ಆಪರ್ಚುನಿಟೀಸ್. ಇಂಗ್ಲೀಷ್ ಹೆಲ್ಪ್ಸ್ ಅಸ್ ಗೆಟ್ ಎ ಗುಡ್ ಜಾಬ್. ಇಂಗ್ಲೀಷ್ ಯುನೋ ಈಸ್ ವೆರಿ ಹೆಲ್ಪ್ಫುಲ್ ಟು ಪರ್ಶ್ಯೂ ಹೈಯರ್ ಸ್ಟಡೀಸ್. ಆ್ಯಂಡ್ ಇಫ್ ಎಟ್ ಆಲ್ ವಿ ವಾಂಟ್ ಟು ಯುನೋ ರೋಮ್ ಅಕ್ರಾಸ್ ದ ವರ್ಲ್ಡ್, ವಿ ವಾಂಟ್ ಟು ಸೀ ದ ವರ್ಲ್ಡ್, ವಿ ವಾಂಟ್ ಟು ಟ್ರಾವೆಲ್ ಟು ಡಿಫ್ರೆಂಟ್ ಪ್ಲೇಸಸ್, ಇಂಗ್ಲೀಷ್ ಈಸ್ ದಿ ಪ್ರೀ ರಿಕ್ವಿಸಿಟ್. ಓಕೆ, ಸೊ ಅನಂತರ ನಾನು ನೆಕ್ಸ್ಟ್ ಪಾಯಿಂಟ್ ಹೋಗೋಣ, ಡೋರ್ ವೇ ಟು ನಾಲೆಜ್. ಇದನ್ನು ನಾನು ನಿಮ್ಗೆ ಹೇಳಲೇಬೇಕಾಗಿಲ್ಲ, ಇಂಗ್ಲೀಷ್ ಈಸ್ ದಿ ಡೋರ್ ವೇ ಟು ಲ್ಯಾಂಗ್ವೇಜ್. ಮೋಸ್ಟ್ ಆಫ್ ದ ಬುಕ್ಸ್ ಆರ್ ರಿಟನ್ ಇನ್ ಇಂಗ್ಲೀಷ್. ಮೋಸ್ಟ್ ಆಫ್ ದ ಗುಡ್ ಬುಕ್ಸ್ ಆಫ್ ಎನಿ ಲ್ಯಾಂಗ್ವೇಜ್ ಆಫ್ ದ ವರ್ಲ್ಡ್ ಆರ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲೀಷ್. ಸೊ ಜಗತ್ತಿನ ಬಹಳಷ್ಟು ಬೇರೆ ಬೇರೆ ಭಾಷೆಗಳಂಥ ಜ್ಞಾನದ ವಲಯಗಳಿಂದವಲ್ಲ, ಅವೆಲ್ಲವನ್ನು ನಾವು ಇಂಗ್ಲೀಷಲ್ಲಿ ನೋಡ್ಬೋದು. ಸೊ ಮೋಸ್ಟ್ ಆಫ್ ದ ಬುಕ್ಸ್ ಆಫ್ ದ ವರ್ಲ್ಡ್, ಈಗ ಫಾರ್ ಎಕ್ಸಾಂಪಲ್ ರಷ್ಯನ್ ಲಿಟ್ರೆ, ರಷ್ಯನ್ ಆಥರ್ದೊಂದು ಯಾವುದೋ ವರ್ಕ್ ಬೇಕಾಗಿದೆ ಆ್ಯಂಡ್ ಯು ಡೋಂಟ್ ನೋ ರಷ್ಯನ್, ವಾಟ್ ಯು ನೀಡ್ ಟು ಡೂ, ಯು ಹ್ಯಾವ್ ಟು ರೀಡ್ ದ ಟ್ರಾನ್ಸ್ಲೇಷನ್ ಆಫ್ ದಟ್ ವರ್ಕ್ ಇನ್ ಇಂಗ್ಲೀಷ್. ಸೊ ಎಲ್ಲ ಬಹಳಷ್ಟು ಬುಕ್ಸನ್ನು ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಸೊ ಮೋಸ್ಟ್ ಆಫ್ ದ ನಾಲೆಜ್ ಆಫ್ ದ ವರ್ಲ್ಡ್ ಈಸ್ ಸ್ಟೋರ್ಡ್ ಅಪ್ ಇನ್ ಇಂಗ್ಲೀಷ್ ಆ್ಯಂಡ್ ಮೋಸ್ಟ್ ಆಫ್ ದ ಗುಡ್ ಬುಕ್ಸ್ ಹ್ಯಾವ್ ಬೀನ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲೀಷ್. ಆ್ಯಂಡ್ ಟಾಪ್ ಬಿಸ್ನೆಸ್ ಸ್ಕೂಲ್ಸು, ಈ ಮೆಡಿಕಲ್ ಇನ್ಸ್ಟಿಟ್ಯೂಟ್ಸ್ ಇದಾವಲ್ಲ, ಮೆಡಿಕಲ್ ಸೆಂಟರ್ಸ್ ಆ್ಯಂಡ್ ಆಲ್ ಅಡ್ವಾನ್ಸ್ಡ್ ಇನ್ಸ್ಟಿಟ್ಯೂಟ್ಸ್ ಎಲ್ಲವೂ ಕೂಡ ಏನದಾವ ಅಂತಂದರೆ, ದೇ ಗಿವ್ ಎಜುಕೇಷನ್ ಇನ್ ಇಂಗ್ಲೀಷ್. ಸೊ ದೇ ಇಂಪಾರ್ಟ್ ಎಜುಕೇಷನ್ ಇನ್ ಇಂಗ್ಲೀಷ್, ದ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಈಸ್ ಇನ್ ಇಂಗ್ಲೀಷ್. ಈವನ್ ಅಲ್ಲಿ ನಡೀತಿರುವಂಥ ಟ್ರಾನ್ಸಾಕ್ಷನ್ ನೋಡ್ರಿ, ಬಿಸ್ನೆಸ್ ಸ್ಕೂಲ್ಸಲ್ಲಿ, ಆನಂತರ ಮೆಡಿಕಲ್ ಸೆಂಟರ್ಸಲ್ಲಿ, ದ ಪೀಪಲ್ ವಿಲ್ ಬಿ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ಅಟ್ಲೀಸ್ಟ್ ದೇ ವಿಲ್ ಬಿ ಯೂಸಿಂಗ್ ಇಂಗ್ಲೀಷ್ ESP, ದ ಇಂಗ್ಲೀಷ್ ಫಾರ್ ಸ್ಪೆಸಿಫಿಕ್ ಪರ್ಪಸಸ್. ಯು ನೀಡ್ ಟು ನೋ ಲಿಟಲ್ ಬಿಟ್ ಆಫ್ ಇಂಗ್ಲೀಷ್, ಲಿಟಲ್ ಬಿಟ್ ಆಫ್ ಟರ್ಮಿನಾಲಜಿ ಟು ಅಂಡರ್ಸ್ಟ್ಯಾಂಡ್ ದ ಪೀಪಲ್ ಇನ್ ಬಿಸ್ನೆಸ್ ಸ್ಕೂಲ್ಸ್ ಆ್ಯಂಡ್ ಮೆಡಿಕಲ್ ಸೆಂಟರ್ಸ್. ಸೊ ಇಂಗ್ಲೀಷ್ ಈಸ್ ದಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಎವ್ರಿವೇರ್. ಸೊ ಇಂಗ್ಲೀಷ್ ಈಸ್ ದಿ ಡೋರ್ ವೇ ಆಫ್ ನಾಲೇಜ್ ಅಂತ ಹೇಳ್ಬೋದು. ಇಟ್ಸ್ ಎ ಡೋರ್ ವೇ ಟು ನಾಲೇಜ್. ಆ್ಯಂಡ್ ದೆನ್ ಇಟ್ ಈಸ್ ದಿ ಲ್ಯಾಂಗ್ವೇಜ್ ಆಫ್ ಇಂಟರ್ನೆಟ್. ದಿ ಇಟ್ ಈಸ್ ನೀಡ್ಲೆಸ್ ಟು ಎಲಾಬ್ರೇಟ್ ಆನ್ ದಿಸ್ ಪಾಯಿಂಟ್. ಐ ಫೀಲ್ ಇಟ್ ಈಸ್ ನೀಡ್ಲೆಸ್ ಟು ಎಲಾಬ್ರೇಟ್ ಬಿಕಾಸ್ ವಾಟ್ ಎವರ್ ಸೈಟ್ಸ್ ವಿ ಗೆಟ್, ಮೋಸ್ಟ್ ಆಫ್ ದ ಸೈಟ್ಸ್ ಆ್ಯಂಡ್ ಮೋಸ್ಟ್ ಆಫ್ ದ ಸರ್ಚ್ ಇಂಜಿನ್ಸ್ ಆರ್ ಇನ್ ಇಂಗ್ಲೀಷ್. ಸೊ ಮೋಸ್ಟ್ ಆಫ್ ದ ಪ್ರೋಗ್ರಾಮ್ಸ್ ಆರ್ ಡಿಸೈನ್ಡ್ ಇನ್ ಇಂಗ್ಲೀಷ್. ಆ್ಯಂಡ್ ಇಫ್ ಎಟ್ ಆಲ್ ಯು ವಾಂಟ್ ಟು ಬ್ರೌಸ್ ಆ್ಯಂಡ್ ಇಫ್ ಎಟ್ ಆಲ್ ಯು ವಾಂಟ್ ಟು ಯುನೋ ಗ್ಯಾದರ್ ನಾಲೆಜ್, ಗ್ಯಾದರ್ ಇನ್ಫಾರ್ಮೇಷನ್, ಆ್ಯಂಡ್ ಯು ಶುಡ್ ನೋ ಇಂಗ್ಲೀಷ್. ಸೊ ಇಂಗ್ಲೀಷ್ ಈಸ್ ದಿ ಲ್ಯಾಂಗ್ವೇಜ್ ಆಫ್ ಇಂಟರ್ನೆಟ್. ಇಟ್ ಈಸ್ ಎ ಪಾಸ್ಪೋರ್ಟ್ ಟು ಗ್ಲೋಬಲ್ ಸಿಟಿಸನ್ಶಿಪ್. I wanted to make a point in language of internet. So US is the leading user of internet now. USA is the leading user of internet. And these days,
in post-COVID era, the data consumption has increased rapidly. Data consumption jaasti aagta ide. People are involved. In the lockdown period, on the trend itto, adanna neevu observe maadirabodu. People were involved in accessing data in both yavudu videos nodabodu, anantara bere text PDF materials aagirabodu athwa text images. So sikkapatte avaru en maartta idru, browse maartta idru, adralli nimge gottagutade. So language of internet. And next point is, it is a passport to global citizenship anta. Global citizenship andre nimge artha agutha ankoltini, jagatika ಸಿಟಿಜನ್ಶಿಪ್, ಪೌರತ್ವ ಅಂತ. ಜಾಗತಿಕ ಪೌರತ್ವಕ್ಕೆ ಇದೊಂದು ದಾರಿ ಆಗ್ತದೆ. ಇಟ್ಸ್ ಅ ಪಾಸ್ಪೋರ್ಟ್ ಟು ಗ್ಲೋಬಲ್ ಸಿಟಿಜನ್ಶಿಪ್ ಅಂತ. ಯಾಕಂದರೆ ಒನ್ ಕ್ವಾರ್ಟರ್ ಆಫ್ ದಿ ವರ್ಲ್ಡ್ಸ್ ಪಾಪ್ಯುಲೇಷನ್ ಸ್ಪೀಕ್ ಬೇಸಿಕ್ ಇಂಗ್ಲಿಷ್. ಐ ಆಮ್ ನಾಟ್ ಸೇಯಿಂಗ್ ದೇ ಆರ್ ಸ್ಪೀಕಿಂಗ್ ಅಡ್ವಾನ್ಸ್ಡ್ ಇಂಗ್ಲಿಷ್, ಬಂಬಾಸ್ಟಿಕ್ ಇಂಗ್ಲಿಷ್ ಮಾತಾಡ್ತಾರಂತಲ್ಲ. ಒನ್ ಥರ್ಡ್ ಆಫ್ ಟೋಟಲ್ ಪಾಪ್ಯುಲೇಷನ್ ಆಫ್ ದ ವರ್ಲ್ಡ್ ನೋಸ್ ಬೇಸಿಕ್ ಇಂಗ್ಲಿಷ್. ಒನ್ ಥರ್ಡ್ ಆಫ್ ದ ಟೋಟಲ್ ಪಾಪ್ಯುಲೇಷನ್ ಆಫ್ ದ ವರ್ಲ್ಡ್ ಯೂಸಸ್ ಬೇಸಿಕ್ ಇಂಗ್ಲಿಷ್ ಫಾರ್ ದೇರ್ ಡೇ ಟು ಡೇ ಟ್ರಾನ್ಸಾಕ್ಷನ್. ಅವರ ದಿನನಿತ್ಯದ ಕೆಲಸಗಳಿಗಾಗಿ ಅವರು ಬೇಸಿಕ್ ಇಂಗ್ಲೀಷನ್ನು ಯೂಸ್ ಮಾಡ್ತಾರೆ. ದ ಹೋಲ್ ವರ್ಲ್ಡ್ ಈಸ್ ಕನೆಕ್ಟೆಡ್ ಆನ್ ಸೋಷಿಯಲ್ ಮೀಡಿಯಾ. ಸೊ ದಿಸ್ ಈಸ್ ಎನ್ ಏಜ್ ಆಫ್ ಸೋಷಿಯಲ್ ಮೀಡಿಯಾ. ದರ್ ಈಸ್ ಫೇಸ್ಬುಕ್, ಟ್ವಿಟರ್, ವಾಟ್ಸಾಪ್, ವಾಟ್ ನಾಟ್, ಎಲ್ಲ ಇದೊಂದು ಸೋಷಿಯಲ್ ನೆಟ್ವರ್ಕ್ ಇಂದ ವಿ ಆರ್ ಆಲ್ ಕನೆಕ್ಟೆಡ್. ಇಫ್ ಯು ಡು ನಾಟ್ ನೋ ಇಂಗ್ಲೀಷ್, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸ್ಟೇ ಕನೆಕ್ಟೆಡ್ ಆನ್ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್. ಸೊ ಸೋಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಗೊತ್ತಿರಬೇಕು, ಎಟ್ ಲೀಸ್ಟ್ ಯು ಶುಡ್ ನೋ ಬೇಸಿಕ್ ಇಂಗ್ಲೀಷ್. ಓಕೆ, ಬೇಸಿಕ್ ಇಂಗ್ಲೀಷ್ ಗೊತ್ತಿದ್ದರೆ ಯು ಕ್ಯಾನ್ connect to the people at different places of the world. You can interact with them. You can make friends with them. And the last point in this, why spoken English? That is drives the world of science and technology. Even on the science course, for example, I am taking up PUC. I want to study science. Okay, science stream bekagide nanagandre. It is inevitable for me to know English. English gottiddaga matra I'll be successful as a science student. Iga BSc bandre athwa research na madidre, you should know English. There is no other go. English namage gottirle beku. So English is the best language to share the research findings. Research findings ana share madlikke English must, English beke beku. ಸೊ ಇಂಗ್ಲೀಷ್ ಈಸ್ ದಿ ಲ್ಯಾಂಗ್ವೇಜ್ ಆಫ್ ಮೆಡಿಕಲ್ ಸೈನ್ಸ್. ನಿಮ್ಗೆ ಗೊತ್ತಿದೆ ಮೆಡಿಕಲ್ ಸೈನ್ಸಲ್ಲಿ ಇಂಗ್ಲೀಷ್ ಈಸ್ ಯೂಸ್ಡ್, ಇಂಗ್ಲೀಷ್ ಈಸ್ ರ್ಯಾಪಿಡ್ಲಿ ಯೂಸ್ಡ್ ಇನ್ ಮೆಡಿಕಲ್ ಸೈನ್ಸ್. ಮೆಡಿಕಲ್ ಸೈನ್ಸ್ ಪ್ರತಿಯೊಂದು ಡಿಫ್ರೆಂಟ್ ಸ್ಪೆಷಲೈಸೇಷನ್ ಇದಾವಲ್ಲ ಅದೆಲ್ಲದಕ್ಕೂ ಇಂಗ್ಲೀಷ್ ಬೇಕು. ಇಂಗ್ಲೀಷ್ ಈಸ್ ದ ಬ್ರಿಡ್ಜ್. ಓಕೆ, ಇಂಗ್ಲೀಷ್ ಈಸ್ ದ ಬ್ರಿಡ್ಜ್ ದಟ್ ಕನೆಕ್ಟ್ಸ್ ಡಿಫ್ರೆಂಟ್ ಬ್ರಾಂಚಸ್ ಆಫ್ ಸ್ಟಡಿ ಇನ್ ಮೆಡಿಕಲ್ ಸೈನ್ಸ್. ಓಕೆ, ಆ್ಯಂಡ್ ಮೆಜಾರಿಟಿ ಆಫ್ ದ ಕೋರ್ಸಸ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆರ್ ಆಫರ್ಡ್ ಇನ್ ಇಂಗ್ಲೀಷ್. The course themselves are designed in English. Okay, and there were attempts made to translate those courses into the vernacular. And the nama mother tongue alli translate madlik nodidru, the job became laborious and they also felt that so okay, it is better if it is learnt in the source language, that is in English only. English alle kalthre olledu, so that will naturally give us a lift. Yakandre na adralli kalthaga we can compete at global level. Okay, global level competition becomes easier. Global level competition becomes easier with English. So these are all the points. These points are now we will discuss madidvi. With this, let me conclude today's class, and we shall meet again in the next class with the rest of the components of the topic fundamentals of spoken English. Till then, take care, bye bye, and keep speaking English. Thank you.